please. Indian Airlines flight IC543 from Bombay has arrived and the passengers are bound to Bombay by flight IC544 are requested to kindly pass through security and wait at the departure hall. Thank you. ಏ ಆಟೋ ಕರೆದಿದ್ ನಾನು ಹತ್ತೋದ್ ನೀನ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ತೆಗಿಯೋ ಕೈನ ಬೋಳೆ ಮಗನೇ ಓಹೋ ಏನಮ್ಮ ಆಟೋ ಬನಶಂಕರಿ ಮೂರನೇ ಸ್ಟೇಜ್ ಸಿಂಗಲ್ ಮೀಟರ್ ಡಬಲ್ ಮೀಟರ್ ಎಲ್ಲಿ ಕರೆದ್ರೂ ಬರ್ತೀನಿ ಸಿಂಗಲ್ ಮೀಟರ್ ಬತ್ತಿ ಸರ್ ತಟ್ಟಿದ್ರೆ ಎಲ್ಲ ಸಿಂಗಲ್ ಮೀಟರ್ ನಡಿ ನಡಿ ಪಂಜಾಬಿ ಉರ್ದು ಕಾಶ್ಮೀರಿ ಎಲ್ಲ ಮಾತಾಡ್ಬಿಡ್ತೀನಿ ಸದ್ಯ ನಮ್ಮ ಕನ್ನಡನ ಮರ್ತಿನವಲ್ಲ ಯಾವ ಊರಿಗೆ ಹೋದ್ರು ನಮ್ಮ ಕನ್ನಡನ ಮರೆಯಕಾಗಲ್ಲ ಅದ್ ಸರಿ ಏನ್ ಇವತ್ತು ಅಂಗಡಿಗಳೆಲ್ಲ ಬಂದ ಅಯ್ಯೋ ಯಾಕೆ ಹೇಳ್ತೀಯ ಗುರು ಒಂಥರ 144 ಸೆಕ್ಷನ್ ಆಗ್ಬಿಟ್ಟಿದ್ದಾನೆ ಯಾವನವನು ನಾವೇನಾದ್ರೂ ಅಂಗಡಿ ಬಾಗ್ಲಾಕ್ಲಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಬೆಂಡೆತ್ ಬಿಡ್ತಾನೆ ಇವನ ಬೆಂಡೆತ್ತಾನೆ ಇವನ್ನ ಎರಡು ತುಂಡು ಮಾಡಿದ್ರೆ ಬೇಡ ಗುರು ಈಗ ತಾನೇ ಊರಿಗೆ ಬಂದಿದ್ಯಾ ಸ್ವಲ್ಪ ರೆಸ್ಟ್ ತಗೋ ಐರಮ್ಮ ಸ್ವಲ್ಪ ಗರಂ ಮಾಡೋಣ ಪರವಾಗಿಲ್ಲ ಒಳ್ಳೆ ರೋಲ್ ಕಾಲ್ ಏನಮ್ಮ ನೀನೇನ 144 ಸೆಕ್ಷನ್ ಏನ ಮರಿ ಹೇಳೋ ಕುರಿ ಏನಂದೆ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಕೈ ತೆಗೆಯೋ ಬೋಳೆ ಮಗನೇ ನನ್ನ ಬೋಳೆ ಮಗನೇ ಅಂತೀಯ ಬೇಡ ಸೂಳೆ ಮಗನೇ ಅಂತೀನಿ ಪರವಾಗಿಲ್ವಾ ಬಂದಿರೋದು ಬಹುದೂರ್ ಹುಲಿ ನಿಮ್ 144 ಸೆಕ್ಷನ್ ರೌಡಿ ಇವ್ರ ಮುಂದೆ ಅಡಿಗೆ ಮನೆ ಇಲಿ ಇನ್ಮೇಲೆ ಯಾರು ಹೆದರ್ಬೇಕಾಗಿಲ್ಲ ಯಾರು ಅಂಗಡಿ ಬಾಗಿಲು ಹಾಕ್ಬೇಕಾಗಿಲ್ಲ ಬೊಂಬಾಟ ವ್ಯಾಪಾರ ಮಾಡಿ ನಡಿ ಹೋಗೋಣ ನೀ ಪೊಲೀಸ್ನವ್ರ ಮೇಲೇನೆ ಕೈ ಮಾಡೋಷ್ಟು ಧೈರ್ಯ ಬಂತೇನೋ ನಿಂಗೆ ಇನ್ಫ್ಲೂಯೆನ್ಸ್ ಇದೆ ಅನ್ನೋ ಕೊಬ್ಬಿನಲ್ಲಿ ಇಷ್ಟ ಬಂದಾಗೆಲ್ಲ ಮಾಡ್ತೀಯಾ ಎಕ್ಸ್ಕ್ಯೂಸ್ ಮೀ ಮೇಡಮ್ ಏನು ಮೇಡಮ್ ಇವರು ಮಿಸ್ಟರ್ ಫಿಲಿಪ್ಸ್ ಓಹೋ ಯಾವ ದೇಶದ ಪ್ರೈಮ್ ಮಿನಿಸ್ಟರ್ ಮೇಡಮ್ ನೀವು ಇವ್ರ ತಮ್ಮನ್ನ ಅರೆಸ್ಟ್ ಮಾಡಿರೋದು ಲುಕ್
ಫಿಲಿಪ್ಸ್ ತಮ್ಮನಾಗ್ಲಿ ದಿಲೀಪ್ ಕುಮಾರ್ ತಮ್ಮನೇ ಆಗಿರ್ಲಿ, ತಪ್ಪು ಯಾರ್ ಮಾಡಿದ್ರು ತಪ್ಪು ತಪ್ಪೇ. ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಬೇಲ್ ಆರ್ಡರ್ ತಂದಿದೀವಿ. ನಾವಿನ್ ಕೂತ್ಕೋಬೋದ? ಅಲ್ರಿ, ನಿಮ್ ತಮ್ಮ ಇಂಥ ಕಚ್ಚಾ ಕೆಲಸ ಮಾಡ್ತಿದ್ದಾನೆ, ಅವನ್ನ ಒದ್ದು ಬುದ್ಧಿ ಹೇಳೋದ್ ಬಿಟ್ಬಿಟ್ಟು ಈ ರೀತಿ ಬೇಲ್ ಕೊಟ್ಟು ಅವನ್ ಎನ್ಕರೇಜ್ ಮಾಡ್ತಿದ್ರಲ್ಲ ರೀ, ಇದು ಸರಿ ಏನ್ರಿ? ಅದೇನ್ರಿ ಅಂಗಮುಖ ನೋಡ್ತಿದ್ದೀರಾ? ನಾನ್ ಹೇಳಿದ್ ಕೇಳಿಸ್ಲಿಲ್ವಾ? ಯಾಕೆ ಮಾತಾಡಕ್ ಬರಲ್ವಾ? ಮೂಗ್ರ? ಹೌದು ಮೇಡಮ್, ಮೂಗ್ರೆ. ಓ, ಐ ಆಮ್ ಸಾರಿ. ಮಿಸ್ಟರ್ ಸಿದ್ದಯ್ಯ. ಎಸ್ ಮೇಡಮ್. ಅವನ್ನ ಹೊರಗ್ ಬಿಡಿ. ಏ ಮಿಸ್ಟರ್, ಇದೇನು ರೆಕ್ರಿಯೇಷನ್ ಕ್ಲಬ್ ಅಲ್ಲ ನೀವು ಸ್ಮೋಕ್ ಮಾಡಕ್ಕೆ. ಔಟ್. ಏ, ನಿನ್ನಂತವ್ರಿಗೆ ಕಾರ್ಪೊರೇಷನ್ ಕಸ ತೊಟ್ಟಿ ಹೊರಗ್ ಬೇಕಾದಷ್ಟಿದೆ. ಹ್ಮ್, ಬೇಲ್ ಬುಕ್ ನಲ್ಲಿ ಸಿಗ್ನೇಚರ್ ತಗೊಳ್ಳಿ. ಮೇಡಮ್, ನಾವು ಹೋಗ್ಬೋದಾ? ಹ್ಮ್. ಐ ಐ, ಏನಮ್ಮ ಇಂಪಾರ್ಟೆಂಟ್ ಅಥವಾ ಅಭ್ಯಾಸ? ಅಲ್ಲಯ್ಯ, ಆ 144 ಸೆಕ್ಷನ್ ರೌಡಿನ ಬೆಂಡತ್ತಿ ಪಾರ್ಸಲ್ ಮಾಡಿ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸಿದ್ದಕ್ಕೆ ನನ್ನ ಸ್ಟೇಜ್ ಹಚ್ಚಿ ಸನ್ಮಾನ ಮಾಡ್ತೀಯ ಅಂತ ಅನ್ಕೊಂಡಿದ್ರೆ ಸ್ಟೇಷನ್ ಕರ್ಕೊಂಡ್ ಬಂದಿದ್ಯಾ? ನಾನೇ ಹತ್ತೂವರೆ ಗಂಟೆಗೆ ಬಾಂಬೆ ಫ್ಲೈಟ್ ಇಳಿದು 10:45 ಗಂಟೆಗೆ ಏರ್ಪೋರ್ಟ್ ಇಂದ ಹೊರಗ್ ಬಂದು 11 ಗಂಟೆಗೆ ಆಟೋ ಹಿಡಿದು 11:30 ಗಂಟೆಗೆ ನಮ್ ಏರಿಯಾಗ ಹೋಗಿ ಸೇರಿದೆ. ಅಲ್ಲೊಂದ್ 1/2 ಗಂಟೆ ಕಿರಿಕು, 11:30 ಗಂಟೆಗೆ ನಿಮ್ ಜೀಪ್ ಹತ್ತಿ 12 ಗಂಟೆಗೆ ಇಲ್ಲಿಗೆ ಬಂದು ಸೇರಿದ್ದೀನಿ. ನಾನೇ ಅವನ್ನ ಉದ್ದು ಒಳಗಾಕು. ಎಷ್ಟು ಕಷ್ಟಪಟ್ಟು ನಾನು ಲಾಯರ್, ಯೋ ಲಾಯರು, ಇದೇ ಲಾಯರ್ನ ಬೇಲ್ ಸಮೇತ ಬೆಂಗಳೂರು ಮೇಲ್ ತರ ಹೇಳ್ಕೊಂಡ್ ಬಂದಿದ್ದೀನಿ. ಯೋ ಲಾಯರು, ಬೇಲ್ ಪೇಪರ್ ಕೊಟ್ಬಿಟ್ಟು ಸ್ಟೈಲ್ ಆಗಿ ಸೈನ್ ಮಾಡಿ ಬಂದ್ಬಿಡೋದು. ಹೇಗೆ ಒಬ್ಬೊಬ್ಬ ರೌಡಿನೂ ಮಾಡೋ ರೌಡಿತನಲ್ಲ ಮಾಡ್ಬಿಟ್ಟು ಲಾಯರು ಬೇಲು ಎಲ್ಲ ರೆಡಿಯಾಗಿ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಬರ್ತಿದ್ದೀರಾ? ಲಾ ಅಂಡ್ ಆರ್ಡರ್ ಹಸ್ ಗಾನ್ ಟು ಡಾಕ್ಸ್. ಈ ದೇಶ ಉದ್ಧಾರ ಆಗೋದೇ ಇಲ್ಲ. ಈ ಉಗ್ತನ ನಾನು ಇಲ್ಲೋ ಉಗಿಸ್ಕೊಂಡಾಗಿದೆಯಲ್ಲ. ಬನ್ನಿ ನಡೀರಿ, ಈಗ ನಾವು ಹೊರಡ್ಬೋದು. ವಿತ್ ಮ್ಯೂಸಿಕ್, ಮನುಷ್ಯ ಮನೆ ಬಿಟ್ಟು ಹೋಗಿ ಬಂದ ಮೇಲೆ ಅದ್ ಏನ್ ವ್ಯಾಲ್ಯೂ ಸಿಗ್ತಾ ಇದೆ. ಇಷ್ಟು ವರ್ಷ ಆಗಿತ್ತಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿ, ಎಲ್ಲ ಹೋಗಿದ್ದೆ, ಏನ್ ಆಗಿದ್ದೆ ಅಂತ ಒಂದ್ ಲೆಟರ್ ಆದ್ರೂ ಹಾಕ್ಬಾರ್ದಾಗಿತ್ತೇನಪ್ಪ. ದಿನ ನಿನ್ ಲೆಟರ್ ಬರುತ್ತೆ ಅಂತ ಸ್ವೆಟರ್ ಹಾಕೊಂಡೇ ಕಾಯ್ತಿದ್ದೆ. ಸುಳ್ಳು ಹೇಳ್ಬೇಡ, ಸ್ವೆಟರ್ ಹಾಕೊಂಡು ಕಾಯ್ತಿದ್ದೆ, ವಾಟರ್ ಹಾಕೊಂಡು ಕಾಯ್ತಿದ್ದೆ ಅಂತ ಹೇಳು. ಅದ್ ಸರಿ ತಾತಾ, ನಾನ್ ತಿಂಗಳ ತಿಂಗಳ ಮನಿ ಆರ್ಡರ್ ಕಳಿಸ್ತಿದ್ನಲ್ಲ, ಸರಿಯಾಗಿ ಬಂದು ಸೇರ್ತಿತ್ತು? ಬರ್ತಿತ್ತಪ್ಪ ಬರ್ತಿತ್ತು, ಅದ್ರಲ್ಲಿ ನಿನ್ನ ಅಡ್ರೆಸ್ ಇರ್ಲಿಲ್ವಲ್ಲ ನೋಡು. ನಾನಂತೂ ನಾವು ಬದುಕಿರೋವಾಗ್ಲೇ ಬಂದಿಲ್ಲ. ನಿಮ್ ಅಜ್ಜಿ ಬಂದು ಕೊಡ್ಲೆ ನಿಮ್ ಅಜ್ಜಿ ಗಿಜ್ಜಿ ಅಂತಲ್ಲ ಭಯಬೇಡ. ಅದಲ್ಲಪ್ಪ, ನಿಮ್ ಅಜ್ಜಿ ಊಟ ಬಿಟ್ಟು ತಿಂಡಿ ಬಿಟ್ಟು ದಿನ ನಿನ್ನಿವತ್ತೇ ಮಾಡ್ತಿದ್ಲಪ್ಪ. ಊಟ ತಿಂಡಿ ಬಿಟ್ರು ನಮ್ ಅಜ್ಜಿ ನೀಟಾಗೇ ಇದಾರಲ್ಲ. ಸಾಕು ನೀನು ಹುಡುಗ ಅನ್ವ, ಗಂಡ ಮಗನಾಗಿ ಮುಂದೆ ನಿಂತು ಮನೆ ನೋಡ್ಕೊಳಕ್ ಬಿಟ್ಟು ಎಲ್ಲ ಹಾಳಾಗೋಗಿದ್ಯಾ? ಹಾಳಾಗೋಗ್ಲಿಲ್ಲ ಅಜ್ಜಿ, ಹಾಯಾಗಿದ್ದೆ. ಮನುಷ್ಯ ಊರ್ ಬಿಟ್ಟು ಹೋದ್ರೇನೆ ಪ್ರಪಂಚದ ಅನುಭವ ಏನು ಅಂತ ಅವನಿಗೆ ಗೊತ್ತಾಗೋದು. ಅಣ್ಣ ಒಂದ್ ಕೇಳ ತಾಕ. ಇದಲ್ಲ ಅಣ್ಣ, ಸದ್ಯ ನೀನ್ ಸಿಂಗಲ್ ಆಗೇ ಬಂದಿದ್ಯಾ, ನಾನೆಲ್ಲ ಅದಕ್ಕೇನು ಕರ್ಕೊಂಡು ಡಬಲ್ ಆಗಿ ಬರ್ತೀಯಾ ಅನ್ಕೊಂಡಿದ್ದೆ. ಡಬಲ್ ಆಗಿ ಬಂದಿದ್ರೆ ನಾನ್ ರೆಬಲ್ ಆಗ್ಬಿಟ್ಟಿದ್ದೆ ಗೊತ್ತಾ? ಗುರ್ತಿರ್ಲಿಲ್ವೇನು ನಿಮ್ ಮಾವನ್ ಮಗಳು? ಏ ಮಿಸ್ಸಿ, ಹಾಯ್ ಮಾ. ಸೀತಾನು ಅಲ್ಲ ರಾಮಾನು ಅಲ್ಲ, ಈ ನಿನ್ ಸೆಂಟು ವಾಸನೆ ನನ್ಗೆ ಆಗಲ್ಲ ಅನ್ನೋದನ್ನ ಮರ್ತು ಬಿಟ್ಟೇನೆ. ನೀನ್ ಈ ರೀತಿ ಶೀನಿದ್ರೇನೆ ನನ್ ಫ್ರಾಕ್ ಮೇಲ್ ಹೇಳೋದು. ರಾಮ, ನಮ್ ಕಸ್ತೂರಿ ಕನ್ನಡ ಇವಳು ಬಾಯಿಗೆ ಸಿಕ್ಕಾಕೊಂಡು ಕಿತ್ತೋಗಿರೋ ತೂತುರಿ ಆಗೋಯ್ತು. ಏನದು ತೂತುರಿ? ತತ್ತೇರಿಕೆ
ತೂತುರಿಯಲ್ವೆ ಬಿತ್ರೆ ಏ ನಡಿರೆ ಅಪ್ಪ ಏನ್ ತಾತ ಏನ್ ಅನ್ಯಾಯ ಇದು ನಾನು ಬಂದಿದ್ದೆ ಅನ್ಯಾಯನ ಅದಲ್ಲಪ್ಪ ಎಲ್ಲಿ ಎಲ್ಲಿ ನನ್ನ ಕೋಟ ಅದ ಇದೆ ಇದೆ ಕೋಟೆ ತಗೋ ಟಾಟಾ ಕೋಟ ಸಿಕ್ಕಿದ ತಕ್ಷಣ ಟಾಟಾ ಸರಿ ಸರಿ जास्ती आगुते नन काव रीति मेव हाकु मई स्वल्प बंतल्ला ओहो शुरुआत इवर गलाटे रीनानो मद्वे आगती हठ हिड़ी ಎಷ್ಟ ಜನರನ್ನ ತೋರಿಸಿದ್ರುನು ನನ್ನ ಮದುವೆ ಆಗಲ್ಲ ಮದುವೆ ಆಗಲ್ಲ ಅಂತ ಹೇಳ್ತಿದಾಳೆ ಆಗ್ಲಿ ಬಿಡು ಎಷ್ಟೇ ಆಗ್ಲಿ ನಿನ್ನ ತಮ್ಮನ ಮಗಳು ಅವನು ಸಾಯಬೇಕಾದ್ರೆ ಭಾಷೆ ಕೊಟ್ಟಿದ್ದ ಅವನ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಏನು ನಿಮ್ಮದಿನೋ ಏನು ಒಳ್ಳೆ ಹಾವು ಮುನ್ಸಿ ತರ ಇಬ್ರು ಜಗಳ ಆಡ್ತಾನೆ ಇರ್ತಾರೆ ಅವಳು ಮಾತಾಡೋ ಭಾಷೆ ಅಂದ್ರೇನೆ ಅವನು ಹಿಡಿಸೋಲ್ಲ ಅದೆಲ್ಲಿಂದ ಬಂತು ನಿನ್ನ ತಮ್ಮ ಆಂಗ್ಲ ಹೆಂಡೆನ ಮದುವೆ ಮಾಡ್ಕೊಂಡಿದ್ದ ಅವಳೆಲ್ಲ ಅವರ ಅಮ್ಮನ ತರ ಇಷ್ಟಾದ್ರೂ ಕನ್ನಡ ಮಾತಾಡ್ತಾಳಲ್ಲ ಅದಕ್ಕೆ ಸಂತೋಷ ಪಡೋಣ ಇವನಿಗೆ ಯಾಕೆ ಮದುವೆ ಒಂತರ ಗುಳಿ ಇದ್ದಾಗಿದಾನೆ ಹಾಗೆ ಇರ್ಲಿ ಯೋ ತಾತ ನಾನು ಕೊಟ್ಟಿದ್ದ ಗುಣ್ಣ ಮುಂದಿಟ್ಕೊಂಡು ನನ್ನನ್ನೇ ಬೈತಿದ್ಯಾ ಬೈಲಿಲ್ಲ ಕಾಯ್ತಾ ಇದ್ದೀನಿ ಒಂದು ರೌಂಡ್ ಹಾಕಣ ಬಾ ಅವನು ಊರೆಲ್ಲ ರೌಂಡ್ ಹಾಕೊಂಡು ಬಂದಿದ್ದಾನೆ ನೀವು ಸುಮ್ಮನೆ ಕೂತ್ಕೊಳ್ಳಿ ನೀವು ಊಟ ಮಾಡಪ್ಪ ಮತ್ತೆ 5 ವರ್ಷಗಳಾದ ಮೇಲೆ ಫುಲ್ ಮೀಲ್ಸ್ ಅದು ಫುಲ್ ಎಲೆಯಲ್ಲಿ ಅಮ್ಮನ ಕೈ ಅಡಿಗೆ ಬಿಡ್ತೀನಾ ಒಂದು ಕೈ ನೋಡೇ ಬಿಡ್ತೀನಿ ಏನು ಉಪಚಾರ ಬಹಳ ಜೋರಾಗಿದೆ ಸರ್ ಇಲ್ಲಿ ಫಾರಿನ್ ಟೂರ್ ಹೋಗಿ ಬಂದ್ರಾ ಇವನ್ನ ಯಾಕೆ ಮನೆಗೆ ಸೇರಿಸಿದ್ರಿ ಅಲ್ಲಮ್ಮ ಇಷ್ಟು ವರ್ಷ ನಮ್ಮನ್ನೆಲ್ಲ ಬಿಟ್ಟು ಈಗ ಮನೆಗೆ ಬಂದಿದ್ದಾನೆ ಅವನನ್ನ ನೋಡಿದೆ ನಿಮ್ಮ ಎಲ್ಲರಿಗಿಂತ ಮುಂಚೆ ನಾನೇ ಇವನ್ನ ನೋಡಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿಯಾಗಿ ಸದ್ಯ ಇವನ್ನ ನನ್ನ ತಮ್ಮ ಅಂತ ಅಲ್ಲಿರೋರು ಯಾರಿಗೂ ಗೊತ್ತಾಗಲಿಲ್ಲ ವಿಜಿ ಊರಿಂದ ಬಂದಿದ್ದಾನೆ ಯಾಕಮ್ಮ ಜಗಳ ಮಾಡ್ತೀಯ ಅವನು ಎಷ್ಟೇ ಆಗಲಿ ಮನೆ ಗಂಡು ಮನೆ ಬಿಟ್ಟು ಓಡೋಗಿದ್ದು ಈ ಗಂಡೆ ಅಲ್ಲಿ ಏನಾದರೂ ರೌಡಿತನ ಮಾಡಿರ್ತಾನೆ ಅವರು ಇವನ್ನ ಗಡಿಪಾಲ್ ಮಾಡಿ ಕಳಿಸ್ತಾರೆ ಈಗ ದಿಕ್ಕಿಲ್ವಲ್ಲ ವಾಪಸ್ ಬಂದಿದ್ದಾನೆ ನಿನ್ನ ಪುತ್ರ ನೋಡೋ ನಾನೇ ನಿನ್ನ ಮನೆಗೆ ಬಂದಿಲ್ಲ ನಾನು ಬಂದಿರೋದು ನಮ್ಮ ಅಪ್ಪನ ಮನೆಗೆ ಅದು ಅವರು ಬದುಕಿದ್ದಾಗ ಈಗ ಈ ಮನೆ ಯಜಮಾನಿ ನಾನು ವಿಜಿ ಏನೋ ಆಗ ತಿಳಿದೆ ತಪ್ಪಾಡಿರಬಹುದು ಈಗ ಅದನ್ನ ತಿದ್ದ್ಕೊತಾನೆ ಬಿಡಮ್ಮ ಯಾರು ಇವನ ಈ ಜನ್ಮದಲ್ಲಿ ಇವನಿಗೆ ಬುದ್ಧಿ ಬರೋದಿಲ್ಲ ಅದು ಸರಿ ಯಾವನೋ ಮಂದ ಮೈ ಮುಟ್ಬಿಟ್ರೆ ತಡೆದ ಸುಮ್ಮನೆ ಬಿಡ್ತೀನಾ ಏನೋ ಎರಡು ಫುಲ್ ಒಂದು ಆಫ್ ಇಲ್ಲಿ ಇದೆಯಲ್ಲ ನಾಳೆ ಏನಾದರೂ ದಡಕ ಅಂತ ಗೊಟಕ ಆಗ್ಬಿಟ್ರೆ ಕುಳ್ಳಿ ಹಿಡಕ ಅವನಿದ್ದಾನೆ ಅದಕ್ಕೆ ಬಂದೆ ನೋಡಿದ್ರ ನೀವುಗಳು ಬದುಕಿರೋವಾಗ ನಿಮ್ಮ ಕುಳ್ಳಿ ಹಿಡಕ ನೋಡ್ತಿದ್ದಾನೆ ಅಯ್ಯೋ ಇರೋ ವಿಷಯ ತಾನೆ ಹೇಳ್ದೆ ಏಯ್ ನಿಜ ಕಣಮ್ಮ ನಮ್ಮ ಕೊನೆ ಕಾಲನೆಲ್ಲ ನಮ್ಮ ಮನೆ ಮಗ ಇವನ್ ತಾನೇ ಮಾಡಬೇಕು ನಿಮಗೆ ಬುದ್ಧಿ ಹೇಳಕ್ ಬಂದನಲ್ಲ ನನ್ನನ್ನ ಹೇಳಬೇಕು ಇಲ್ಲಿ ನೋಡಿ ಒಂದೇ ಮನೆಯಲ್ಲಿ ಪೊಲೀಸ್ ರೌಡಿ ಇರೋಕ್ ಸಾಧ್ಯವಿಲ್ಲ ಒಂದು ಅವನ ಇರಬೇಕು ಇಲ್ಲಂದ್ರೆ ನಾನು ಇರಬೇಕು ಇದು ನನ್ನ ಮರ್ಯಾದೆ ಪ್ರಶ್ನೆ ಈ ಮನೆಯಲ್ಲಿ ನೀನೇ ಇದ್ಕೊಳ್ಳಮ್ಮ ಈ ಮನೆ ನಿಂದೇ ಇರಬಹುದು ಅದರ ಪಕ್ಕದಲ್ಲಿ ಇದೆಯಲ್ಲ ಶೆಡ್ ಅದನ್ನ ನಮ್ಮಪ್ಪ ನನ್ನ ಹೆಸರಲ್ಲಿ ಬರೆದಿಟ್ಟಿದ್ದಾನೆ ನಾನು ಅಲ್ಲೇ ಇರ್ತೀನಿ ಓ ದೊಡ್ಡ ತಾಜ್ ಮಹಲ್ ಇದು ನಾನು ನಿಮ್ಮ ಜೊತೆ ಬರ್ತೀನಿ ಕಾಶದ್ದೆ ಬೆಸ್ಟ್ ಅಲ್ಲಿ ಹಾರ ಕಾಟ ಇರಲ್ಲ ಏಯ್ ಬಾಲೆ ಕಾರೇಲೆ ಏನೇ ಅವನ ಹಿಂದೆ ನಿಮ್ಮ ಅಮ್ಮ ಅಂತ ಹೊರಡ್ತೀಯಾ ಬುದ್ಧಿ ಇದೆಯಾ ನಿಮಗೆ ಅವನೇನಾದ್ರೂ ಮದುವೆ ಆಗ್ಬೇಕು ಅಂತ ಕನಸು ಕಾಣ್ತಿದ್ರೆ ಈಗಲೇ ಮರ್ತು ಬಿಡು ಯಾಕೆ ಅಕ್ಕ ಕಳ್ಳರ ಹೆಂಡತಿ ಮುಂಡೆ ಅಂತಾರೆ ಅವನೊಬ್ಬ ರೌಡಿ ಪೋಲಿ ನನ್ನ ತಮ್ಮನಾಗಿದ್ರು ಅವನ ಯಾಕೆ ಮನೆಯಲ್ಲಿ ನಾನು ಇಟ್ಕೊಂಡಿಲ್ಲ ಅವನ ಮನೆಯಲ್ಲಿ ಇಟ್ಕೊಳ್ಳೋದು ಒಂದೇ ಮಡಿಯಲ್ಲಿ ಬೆಂಕಿ ಕಟ್ಕೊಳ್ಳೋದು ಒಂದೇ ಅಮ್ಮ ನೀವು ಸುಮ್ಮನೆ ಇರಿ ಅವನ ಜೀವನಕ್ಕೆ ದಾರಿ ಇಲ್ಲ ಅವನ ನಿನ್ನನ್ನು ಮದುವೆ ಆಗ್ತಾನೆ ಅಂತ ಆಸೆ ಎಲ್ಲ ಇಟ್ಕೋಬೇಡ ಅಕ್ಕ ಅಕ್ಕಗೆ ಕಂದ್ರೆ ಕೊಂದಾಗ್ಬಿಡ್ತೀನಿ ಬಾಯಿ ಮುಚ್ಕೊಂಡು ಬಿದ್ದಿರೆ ಹೇ ಸೋಡಾ ಬುಡಿ ಪಾಪ ಮಾಮ ಊಟನೇ ಮಾಡಿಲ್ಲ ಹೆನೇನ ನಾಲ್ಕು ದಿನ ಹೆತ್ಕೊಳ್ಳಿ ಹೊತ್ಕೊಂಡು ಹೋಗೋಣ ನಾಲ್ಕು ಜನ ಹೊತ್ಕೊಂಡು ಹೋಗಕ್ಕೆ ಅದೇನು ಊಟದ ಎಲ್ಲನಾ ಅಥವಾ ಹೆಣನಾ